ನಮಸ್ಕಾರ ಕೆ ಅನಂತರಾವ್ ಅವರೇ. ನಮಸ್ಕಾರ. ದೊಡ್ಡೇರಿ ಯಕ್ಷಗಾನ ಮೇಳ ಏನಿತ್ತು ಅದರ ಶುರು ಹೇಗಾಯಿತು, ಅದರ ಪ್ರಾರಂಭ ಹೇಗಾಯಿತು ಅಂತ ತಿಳಿಸ್ತೀರಾ? ಹೌದಾ. ದೊಡ್ಡೇರಿ ಅನ್ನೋದು ಸೊರಬ ತಾಲೂಕಿನಲ್ಲಿದೆ, ಬ್ರಾಹ್ಮಣವಾಡ ದೊಡ್ಡೇರಿ ಅಂತ ಅದರ ಹೆಸರು. ಅಲ್ಲಿಯ ಗ್ರಾಮಾಧಿಪತಿ ಶ್ರೀ ವೇಣುಗೋಪಾಲ್ ಕೃಷ್ಣ ದೇವರು, ಅದು ಪಟೇಲ್ ತಿಮ್ಮಯ್ಯನವರು ಮನೆತನದ್ದು, ಅವರೇ ಕಟ್ಟಿಸಿದ್ದು ಮತ್ತು ದೇವರು ಸ್ಥಾಪನೆ ಮಾಡಿದ್ದಾರೆ. ಅವರ ಮೊಮ್ಮಗ ಎನ್ ಗಣಪತಿಯಪ್ಪ ಬಿ ನಾರಾಯಣಪ್ಪ ಅಂತಕ್ಕಂಥವರು ಆ ದೇವಸ್ಥಾನದ ವಹಿವಾಟುದಾರರಾಗಿದ್ದರು. ಗಣಪತಿಯಪ್ಪನವರು ಬಹಳ ಕಾಲದಿಂದನೂ ಸಂಸ್ಕೃತಿ, ವೇದ, ವಿದ್ಯೆ, ಯಕ್ಷಗಾನ, ನಾಟಕ ಎಲ್ಲ ಈ ರಂಗದಲ್ಲಿ ಬಹಳಷ್ಟು ಪರಿಣತರು ಮತ್ತು ಪ್ರೋತ್ಸಾಹಕರು. ಅವರು ಬಹಳ ಕಾಲದಿಂದ ತಮ್ಮ ಮನೆಯಲ್ಲಿ ಪ್ರತಿ ಏಕಾದಶಿಗೆ, ಅಂದರೆ ನಮ್ಮಲ್ಲಿ ಚಾತುರ್ಮಾಸ ಅಂತ ಹೇಳ್ತಾರೆ, ಆ ಆಷಾಢ ಮಾಸದಿಂದ ಭಾದ್ರಪದ ಮಾಸವರಿಗೆ ನಾಲ್ಕೈದು ತಿಂಗಳು ಚಾತುರ್ಮಾಸದ ಪ್ರತಿ ಏಕಾದಶಿಗೆ ಜಾಗರಣೆಯನ್ನು, ಯಕ್ಷಗಾನ ಜಾಗರಣೆಯನ್ನು ಮಾಡುವಂಥದ್ದು ಒಂದು ಪದ್ಧತಿ. ಆ ಜಾಗರಣೆಗೆ ಸೇರ್ತಕ್ಕಂಥವ್ರು ಯಾರು ಅಂದರೆ, ಕಟ್ಟಿನಕೆರೆ ತಳಬೈಲ್ ಪಟೇಲ್ ಮಾವಲಿನವರು, ಬಳ್ಳಾರಿ ಶೇಷಗಿರಿಯಪ್ಪನವರು ಮೊಳಲ್ಗದ್ದೆ, ಹುಣವಳ್ಳಿ ರಾಮಕೃಷ್ಣ ಮೇಷ್ರು ಹುಣವಳ್ಳಿ, ಹೊಸಮನೆ ದೇವಪ್ಪ ಹೆಗಡೆಯವರು, ಬಿ ಟಿ ರಾಮಪ್ಪನವರು, ಗಿಡ್ಡಿ ಮಂಜಪ್ಪನವರು, ಹೀಗೆ ಹಲವಾರು ಜನಗಳು ಆ ಯಕ್ಷಗಾನ ಕೂಟಕ್ಕೆ ಸೇರ್ತಿದ್ರು, ತಾಳಮದ್ದಲೆ ಮಾಡಿ ಬೆಳಗುವರೆಗೂ ಯಕ್ಷಗಾನವನ್ನು ನಡೆಸ್ತಿದ್ರು. ಸುಮಾರು ಎಷ್ಟನೇ ಇಸ್ವಿ? ಸಾಮಾನ್ಯ 1960 ನನಗೆ ಪರಿಚಯ ಇದೆ, ಅದಕ್ಕೂ ಹಿಂದೆ ಭಾಳ ವರ್ಷದಿಂದ ನಡೀತಿತ್ತು ಅವ್ರ ಮನೇಲಿ. ಆ ಒಂದು ಯಕ್ಷಗಾನ ಜಾಗರಣೆಯನ್ನು ನಡೆಸ್ತಾ ನಡೆಸ್ತಾ ಮುಂದೆ ಮುಂದೆ ಎಲ್ಲ ಕೆಲವು ಹುಡುಗರು ಸೇರಿಕೊಂಡ್ರು, ಗಣಪತಿಯಪ್ಪನವ್ರ ಮಗ ಜಿ ನಾರಾಯಣರಾವ್, ಚಂದ್ರಶೇಖರ ಇವರೆಲ್ಲ ಸೇರಿಕೊಂಡು ಯಕ್ಷಗಾನ ಮೇಳವನ್ನೇ ಮಾಡಬೇಕು ಅಂತ ಪ್ರಯತ್ನಪಟ್ಟರು. ಆ ಯಕ್ಷಗಾನ ಮೇಳಕ್ಕೆ ಭಾಳಷ್ಟು ಜನ ಹೊಸಬರು ಎಲ್ಲ ಸೇರಿದರು. ಟಿ ಜಿ ಮಾವಲಗಿರಿ ರಾವ್ ಅಂತ ಸೇರಿದರು, ಕೆ ಅನಂತರಾವ್ ಅಂತ ಸೇರಿದರು, ಆಮೇಲೆ ಮಳಲ್ಗದ್ದೆ ಅನಂತರಾವ್ ಅಂತ ಸೇರಿದರು, ಇನ್ನೂ ಹಲವಾರು ಜನಗಳು ಸೇರಿ ಆ ಮೇಳವನ್ನು ಕಟ್ಟ, ದೊಡ್ಡೇರಿ ರಾಮಚಂದ್ರಪ್ಪನವರು ಸೇರಿದರು, ಮೇಳವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಶ್ರೀ ವೇಣುಗೋಪಾಲಕೃಷ್ಣ ಯಕ್ಷಗಾನ ಮಂಡಳಿ ಬಿ ದೊಡ್ಡೇರಿ ಎಂಬುದಾಗಿ ಒಂದು ಯಕ್ಷಗಾನ ಕಲಾ ಸಂಘವನ್ನು ಏರ್ಪಾಟು ಮಾಡಿ ಬೆಂಗಳೂರಿನವರೆಗೂ ಈ ಮೇಳವನ್ನು ಒಯ್ದು ಅಲ್ಲಿ ಸೋಮನಾಥಯ್ಯರಂತ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ಮುಂದೆ ಯಕ್ಷಗಾನ ಬಯಲಾಟವನ್ನು ಮಾಡಿ ತೋರಿಸಿದ್ದಾರೆ. ದಕ್ಷಾಧ್ವರ ಅಂತಕ್ಕಂಥ ಯಕ್ಷಗಾನ, ಅದರಲ್ಲಿ ಗಿಡ್ಡಿ ಮಂಜಪ್ಪನವರು ದಕ್ಷಿಣ ಮಾಡಿದರು, ತುಂಬ ಫೇಮಸ್ ಆಗಿ ತುಂಬ ಜನಗಳ ಪ್ರೀತಿ ಪಾತ್ರವಾಗಿ ಅಭಿರುಚಿ ಉಳ್ಳವರಾಗಿ ನೋಡಿದರು ಮತ್ತು ಶ್ಲಾಘನೀಯವಾಗಿ ಮಾಡಿದರು. ಮತ್ತು ಇದಕ್ಕೆ ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟವರು ಗುಂಡು ಸೀತಾರಾಮಯ್ಯನವರು ಅನ್ನೋರು ಭಾಗವತರು. ಅವರು ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಲ್ಲದೆ ಈ ಮೇಳದವರಿಂದ ಯಕ್ಷಗಾನ ಪ್ರೋಗ್ರಾಮನ್ನು ಅಥವಾ ಯಕ್ಷಗಾನದ ಕಥಾಭಾಗವನ್ನು ರೇಡಿಯೋದಲ್ಲಿ ಸಹ ಪ್ರಸಾರ ಮಾಡಿಸಿದ್ದಾರೆ, ಆಕಾಶವಾಣಿಯಲ್ಲಿ ಪ್ರಸಾರ ಆಗಿದೆ. ಹೀಗೆ ಈ ಯಕ್ಷಗಾನ ಮಂಡಳಿ ಹುಟ್ಟಿ ಬಹಳಷ್ಟು ಚಟುವಟಿಕೆ, ಸುಮಾರು 10-15 ವರ್ಷ ತುಂಬ ಕೆಲಸಗಳನ್ನು ಮಾಡಿದ್ದಾರೆ, ತುಂಬ ಪ್ರೋತ್ಸಾಹ ಕೊಟ್ಟು ತಗೊಂಡಿದ್ದಾರೆ. ಮತ್ತು ಇದರ ಒಂದು ವೈಶಿಷ್ಟ್ಯ ಅಂದರೆ ಜನಗಳಿಗೆ, ಎರಡು ಜನ ನಮ್ಮ ಪ್ರಾಂತ್ಯದಲ್ಲಿಯೇ ಮಕ್ಕಳು ಇರಲಿಲ್ಲ, ಸಂತಾನವೇ ಇರಲಿಲ್ಲ, ಅಂಥವರಿಗೆ ಇವರು ಒಂದು ವಿಚಾರವನ್ನು ಹೇಳಿ, ನೀವು ಈ ಯಕ್ಷಗಾನವನ್ನು ಮಾಡಿಸಿದ್ದೆ ಆದರೆ ನಿಮಗೆ ಮಕ್ಕಳಾಗುತ್ತದೆ ಅಂತ ವಿಷಯವನ್ನು ಹೇಳಿ, ಅವರು ಪುತ್ರಕಾಮೇಷ್ಠಿಯ ಎರಡೂ ಕಡೆಗಳಲ್ಲೂ ಪುತ್ರಕಾಮೇಷ್ಠಿಯಾಗುವನ್ನು ಮಾಡಿಸಿ ಅವರಿಬ್ಬರಿಗೂ ಗಂಡು ಸಂತಾನ ಆಗಿದೆ. ಇದು ಹಾಲಿ ಪ್ರಚುರ ಇವತ್ತು ಸಹ ಜೀವಂತವಾಗಿರ್ತಕ್ಕಂಥ ವಿಷಯ. ಹೀಗೆ ಈ ಒಂದು ಯಕ್ಷಗಾನ ಮಂಡಳಿ ತುಂಬ ವೈಭವಯುಕ್ತವಾಗಿ ತುಂಬ ಹೆಸರು ಪಡೆದು ಇಲ್ಲಿ ಪ್ರಚಲಿತವಾಗಿತ್ತು. ಒಂದು ಸಾರಿ ನಿಸರಾಣಿ ಪ್ರೌಢಶಾಲೆಯ ಕೆಲವೊಂದು ಚಟುವಟಿಕೆಗಳಿಗಾಗಿ ಹಣ ಸಂಗ್ರಹ ಮಾಡುವ ಉದ್ದೇಶದಿಂದ ಬೆನಿಫಿಟ್ ಆರ್ಟ್, ಅಂದರೆ ಸಾರ್ವಜನಿಕರಿಂದ ಬಂದಿರತಕ್ಕಂಥ ದುಡ್ಡನ್ನು ಅದಕ್ಕೆ ಉಪಯೋಗಿಸೋದು, ಆ ರೀತಿಯಲ್ಲಿ ಈ ಮೇಳದವರಿಂದ ಯಕ್ಷಗಾನವನ್ನು ಮಾಡಿಸಿ, ಕೃಷ್ಣಾರ್ಜುನ ಕಾಳಗ ಮತ್ತು ಯಾವುದೋ ಕೆಲವು ಕಥಾಭಾಗಗಳನ್ನು ಆರಿಸಿಕೊಂಡು ಮಾಡಿದ್ದಂತಹ ಒಂದು ಪ್ರತೀತಿ ಇದೆ. ಕೊನೆಗೆ ಈ ಯಕ್ಷಗಾನ ಮಂಡಳಿ ಕ್ರಮೇಣ ಸೀಮೆಯ ಯಕ್ಷಗಾನ ಮಂಡಳಿ ಆಗಬೇಕು ಅಂತ ಕೋಣನಕಟ್ಟೆಯ ಸ್ವಾಮಿರಾವ್ ಇವರಿಗೆ ವಹಿಸಿಕೊಟ್ಟು ಅಲ್ಲಿಗೆ ಮುಗಿಸಿದ್ದಾರೆ. ಇದು ಚಂಡೆ ಮೊದಲೇ ಯಾರು ಹೊಡಿತಿದ್ರು? ಚಂಡೆ ಕೇಶವ ಅನ್ನೋರು ಹೊಡಿತಿದ್ರು, ಅಶೋಕ ಅಂತನವ್ರು ಹೊಡಿತಿದ್ರು, ಭಾಗವತಿಗೆ ಗುಂಡು ಸೀತಾರಾಮಯ್ಯನವರು, ಉಂಡಪ್ಪ ಅಂತ ಒಬ್ಬ ನಾಡೋರವ ಇವರೆಲ್ಲ ಮಾಡ್ತಿದ್ರು. ಮೊದಲಿಗೆ ಹೊರಬೈ ನಾರಾಯಣಪ್ಪನವರು ಅಂತ ಒಬ್ಬರು ಬರ್ತಿದ್ರು, ಅಂಚಿ ಮಾವಲಗಿರಿ ಅಂತ ಒಬ್ಬರು ಬರ್ತಿದ್ರು, ಇವರೆಲ್ಲ ಮೊದಲೇ ಬಾರಿಸ್ತಿದ್ರು. ಹೀಗೆಲ್ಲ ಚೆನ್ನಾಗಿ ನಡೀತು, ಪ್ರೋತ್ಸಾಹಕರಾಗಿ ಬುಡದಿಂದ ಕೊನೆವರೆಗೂ ನಮ್ಮ ಮಾವಲಯ್ಯನವರು ಇದಕ್ಕೆ ಬಹಳ ದೊಡ್ಡ ಪ್ರೋತ್ಸಾಹಕರು.
ಕಟ್ಟಿನ ಕೆರೆ ಮಾಬಲಿ ಅಂದರೆ ಇದು ನಿರ್ವಿವಾದವಾಗಿ ನಾನು ಹೇಳ್ತೇನೆ. ನನಗೇನು ಒಂದು ಹೊಗಳಿಕೆ ಮಾಡಬೇಕು ಅಂತಲ್ಲ, ವಾಸ್ತವಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಹಳ ಪ್ರೋತ್ಸಾಹ ಕೊಡ್ತಿದ್ರು. ಕೃಷ್ಣ ಜನ್ಮಾಷ್ಟಮಿಯಲ್ಲಿ ವಿಶೇಷವಾಗಿ ಭಾರತ ವಾಚನ, ಹರಿಕತೆ, ಭಜನೆ ಇಂಥದ್ದೆಲ್ಲ ಏರ್ಪಾಟ್ ಮಾಡ್ತಿದ್ರು ಗಣಪತಿಯಪ್ಪನವರು. ಆ ಸಂದರ್ಭದಲ್ಲಿ ಸಹ ಮಾಬಲಿಯವರು, ಹುಣಮಳ್ಳಿ ರಾಮಕೃಷ್ಣ ಮಿಶ್ರ ಇವರೆಲ್ಲ ತುಂಬ ಉತ್ಸಾಹದಿಂದ ಸಹಕಾರ ಕೊಡ್ತಿದ್ರು. ಇದು ಯಾರ್ಯಾರು ಯಾವ್ಯಾವ ವೇಷವನ್ನು ಮಾಡ್ತಿದ್ರು? ಸಾಮಾನ್ಯವಾಗಿ ಇದರಲ್ಲಿ ಜಿ ನಾರಾಯಣರಾವ್ ಹೆಚ್ಚಾಗಿ ಕೃಷ್ಣನ ವೇಷ ಮಾಡ್ತಿದ್ರು, ಕೆ ಅನಂತರಾವ್ ಹೆಚ್ಚಾಗಿ ಸ್ತ್ರೀ ವೇಷ ಮಾಡ್ತಿದ್ರು, ಮತ್ತು ನಾರದನ ಮಾಡ್ತಿದ್ರು, ಮತ್ತು ಜಿ ಮಾವಲಗಿರಿ ರಾವ್ ಅಂತಂದವರು ಬಣ್ಣದ ವೇಷ ಮಾಡ್ತಿದ್ರು, ರಾಮಚಂದ್ರ ರತ್ನವರು ಅಂತಂದರು ಕಿರೀಟ ವೇಷ ಮಾಡ್ತಿದ್ರು, ಗಿಡ್ಡಿ ಮಂಜಪ್ಪ ಅಂದರು ಮುಂಡಾಸ ವೇಷಗಳನ್ನು ಮಾಡ್ತಿದ್ರು, ಬಾಕಿರಲ್ಲ ಅವರವರ ಯೋಗ್ಯತೆ ತಕ್ಕಂತೆ ಕೆಲವು ಕೆಲವು ವೇಷಗಳನ್ನು ಮಾಡ್ತಿದ್ರು. ವೇಷದ ಸಾಮಾನುಗಳನ್ನು ಎಲ್ಲಿಂದ ತರಿಸಿದ್ರು? ಸಾಮಾನುಗಳು ಅಲ್ಲಿ ಇಲ್ಲಿ ಇರೋ ಸಾಮಾನುಗಳನ್ನು ಕೆಲವು ಕೊಂಡರು, ಕೆಲವು ಮಾಡಿಸಿದ್ರು, ಹೀಗೆ ಮಾಡಿ ಏನೂ ಇರಲಿಲ್ಲ. ಮೊದಲು ಮಹಿಳಾ ಅಂತ ಅದು ಯಾವುದೂ ಇರಲಿಲ್ಲ, ಅಷ್ಟನ್ನು ಮಾಡಿ ಹಾಕಿದರು. ಕೊನೆಗೆ ಯಾವುದೂ ಮೇಳದಲ್ಲಿ ಇಂಥ ಸಾಮಾನು ಕೊರತೆ ಆಯಿತು ಅಂತ ಅನ್ನಬಾರದು. ಆ ರೀತಿ ಒಳಗೆ ಆ ಮೇಳಕ್ಕೆ ಸಾಮಾನುಗಳು ಒದಗಿ ದೊಡ್ಡ ವೇಣುಗೋಪಾಲಕೃಷ್ಣ ಸ್ವಾಮಿ ಯಕ್ಷಗಾನ ಮಂಡಳಿ ಬಹಳ ಹೆಸರುವಾಸಿಯಾದಂತಹ ಕಲಾತಂಡವಾಗಿ ಏರ್ಪಟ್ಟಿತ್ತು. ನಮಸ್ಕಾರ. ನಮಸ್ಕಾರ.